ನಮಸ್ತೆ ಗೆಳೆಯರೇ. ಅಹೋರಾತ್ರನ ಸಾಮಾಜಿಕ ಹೋರಾಟದಲ್ಲಿ ಸಮಾಜ ದ್ರೋಹದ ವಿರುದ್ಧ ಹೋರಾಡುವಲ್ಲಿ ಅಡ್ಡ ಬಂದಂತಹ ಕ್ರೂರಿಗಳು, ಯಾಕವ್ರನ್ನ ಕ್ರೂರಿಗಳು ಅಂತ ಕರಿತೀನಿ ಅಂದ್ರೆ, ಹೇಡಿ ಶಂಟರು ಧೈರ್ಯವಾಗಿ ಹೋರಾಡಕ್ಕೆ ಯೋಗ್ಯತೆ ಇಲ್ಲದೆ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರು, ಅಭಿಮಾನಿಗಳನ್ನ ಚೂ ಬಿಟ್ರು. ಯಾವ ರೀತಿ ಇವತ್ತು ಅಭಿಮಾನಿಗಳನ್ನ ಬಳಸಿ ರೇಣುಕಾ ಸ್ವಾಮಿಯ ಹತ್ಯೆ ಆಯ್ತೋ ಆ ರೀತಿ ಅಭಿಮಾನಿಗಳನ್ನ ಚೂ ಬಿಟ್ಟು ಹೆಣ್ಣ ನಿಂದನೆ ಮಾಡಿಸಿದ್ರು. ಅವರ ಬಗ್ಗೆ ಮಾತಾಡುವ ಸಂಪೂರ್ಣ ಅಧಿಕಾರ ಅಹೋರಾತ್ರನಿಗಿದೆ. ಯಾಕಂದ್ರೆ ನಾನು ಅವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುತ್ತಿಲ್ಲ, ಯಾಕಂದ್ರೆ ನಾನು ಅವರ ಮನೆಯ ಹೆಣ್ಣುಗಳನ್ನು ಗೌರವಿಸುತ್ತೇನೆ. ನಮ್ಮ ಕರ್ನಾಟಕದ ಸ್ತ್ರೀ ರಕ್ಷಾ ವತಿಯಿಂದ ಇವತ್ತು ಅವನು ಜೈಲಿಗೆ ಹೋಗಿದ್ರೆ ಅವ್ರ ಮನೆ ಹೆಣ್ಣುಗಳಿಗೇನಾದರೂ ತೊಂದರೆ ಆದರೆ ನಾವು ಕಾಪಾಡ್ತೀವಿ ಅಂತ ಕೂಡ ಹೇಳ್ತೀನಿ. ಯಾಕಂದ್ರೆ ಅವ್ರ ಮನೆ ಹೆಣ್ಣು ಮಕ್ಕಳು ದೇವತೆಗಳೇ. ಈ ಅಯೋಗ್ಯರು, ಇವನ ಕತೆ ಹೇಳ್ತೀನಿ. ಇವನ ಹೆಸರೇ ಅಯಿಂಟ್ಮೆಂಟ್ ರಾಜ ಅಂತ, ಈ ದರ್ಶನ್. ಯಾಕೆ ಇವನನ್ನ ಅಯಿಂಟ್ಮೆಂಟ್ ರಾಜ ಅಂದ್ರೆ, ಇವನು ಕುಡಿದ ಅಮಲಿನಲ್ಲಿ, ಮಾದಕ ದ್ರವ್ಯಗಳ ಅಮಲಿನಲ್ಲಿ ರಾತ್ರಿ ಹೊಡೆಯುವುದು, ಬೆಳಗ್ಗೆ ಅವನೇ ಅಯಿಂಟ್ಮೆಂಟ್ ಹಚ್ಚುವುದು ಇವನ ನಿತ್ಯ ವಾಡಿಕೆ. ಇವನಿಗೆ ಹೊಡೆಯುವ ರೋಗ ಇದೆ. ಮಹಾಭಾರತದಲ್ಲಿ ದುರ್ಯೋಧನನಿಗಿತ್ತು. ಭೀಮದ್ವೇಷದಿಂದ ತಪತಪಿಸಿದ ದುರ್ಯೋಧನ ಅಪ್ಪನ ರಾಜ್ಯಭಾರದಲ್ಲಿ ದೇಶದ ದಷ್ಟ ಪುಷ್ಟ ಯುದ್ಧ ವೀರರನ್ನ ಅವರ ಮನೆಯವರಿಂದ ಖರೀದಿ ಮಾಡ್ತಿದ್ದ. ಗೋವುಗಳನ್ನು ಕೊಟ್ಟು ಖರೀದಿ ಮಾಡ್ತಿದ್ದ. ಯಾವ ರೀತಿ ಇವರ ಸಂಪೂರ್ಣ ಜವಾಬ್ದಾರಿ ನನ್ನದು, ಇವರ ಪಾಲನೆ ಪೋಷಣೆಯಲ್ಲದೆ ಇವರ ತಲೆಯನ್ನ ತೆಗೆಯುವ, ಇವರ ಕೊಲೆಯನ್ನು ಮಾಡುವ ಅಧಿಕಾರ ನನ್ನದು ಅಂತ. ಯಾಕಂದ್ರೆ ಅವನಿಗೆ ಹೊಡೆಯುವ ಹವ್ಯಾಸವಿತ್ತು. ಅವರನ್ನ ದಷ್ಟ ಪುಷ್ಟವಾಗಿ ಬೆಳೆಸುತ್ತಿದ್ದ, ನಿತ್ಯ ಊಟಗಳನ್ನು ಕೊಡುತ್ತಿದ್ದ, ವ್ಯಾಯಾಮ ಕಸರತ್ತುಗಳನ್ನು ಮಾಡಿಸುತ್ತಿದ್ದ, ಗದಾಯುದ್ಧವನ್ನು ಕಲಿಸುತ್ತಿದ್ದ, ಭೀಮನಂತೆ ಅವರನ್ನ ತಯಾರು ಮಾಡುತ್ತಿದ್ದ. ಪ್ರತಿಯೊಬ್ಬರೂ ಭೀಮನ ಹಾಗೆ ಕಾಣುವಂತೆ ದೃಢಕಾಯರನ್ನಾಗಿ ಮಾಡುತ್ತಿದ್ದ. ಅಷ್ಟೇ ಅಲ್ಲದೆ ಅವನಿಗೆ ನಿತ್ಯ ಬೆಳಗಿನ ಉಪಹಾರಕ್ಕೆ ಮುಂಚೆ ಎದ್ದ ನಂತರ ವ್ಯಾಯಾಮದ ರೋಗ ಇತ್ತು. ಏನು ಅಂದ್ರೆ, 100 ಆನೆಗಳ ವಿರುದ್ಧ ಹೋರಾಡಿ ಅವುಗಳನ್ನು ಮಣಿಸಿ ನಂತರ ರಂಗಕ್ಕಿಳಿಯುತ್ತಿದ್ದ. ಇವನು ಬೆಳೆಸಿದ ಈ ಧಾಂಡಿಗರನ್ನ ಒಬ್ಬರನ್ನ ಬರಕ್ಕೆ ಹೇಳ್ತಿದ್ದ. ಅವರಿಗೆ ಹೇಳುತ್ತಿದ್ದ, ಇವತ್ತು ನಿನ್ನ ಮರಣ, ಇಲ್ಲದಿದ್ದರೆ ನನ್ನ ಮರಣ. ನಾವಿಬ್ಬರು ಗದಾ ಯುದ್ಧ ಮಾಡೋಣ. ಒಂದು ವೇಳೆ ನೀನು ಗೆದ್ದರೆ, ನೀನು ನನ್ನ ಕೊಲ್ಲಲೇಬೇಕು ಗೆಲ್ಲಬೇಕಂದ್ರೆ. ಆದರೆ ನೀನು ಗೆಲ್ಲಲಾರಿಯಾದರೆ ನೀನು ಸಾಯಲೇಬೇಕು ಅಂತ ಹೋರಾಡ್ತಿದ್ದ. ಅವರನ್ನ ರಪ 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 ಅಂತ ಯುದ್ಧ ಮಾಡಿ ದಿನಕ್ಕೊಬ್ಬರಂತೆ ಕೊಲ್ಲುತ್ತಿದ್ದ ದುರ್ಯೋಧನ. ಅದೇ ದುರ್ಯೋಧನನ ಪಾತ್ರಧಾರಿಯಾದ ಇವನು ಅದೇ ರೋಗವಾಸದಲ್ಲಿರುತ್ತಿದ್ದ. ಜಗತ್ತಿನ ಎಲ್ಲ ಡಿಕ್ಟೇಟರ್ಸ್ದು ಇದೇ ಗತಿ ಅನ್ಸುತ್ತೆ. ಆ ಹಿಟ್ಲರ್ ಕೂಡ ಸ್ಟೆಪ್ ಫಾದರ್ ಹರಾಸ್ಮೆಂಟ್ಗೆ ಗುರಿಯಾಗಿದ್ದ. ಚಿಕ್ಕ ವಯಸ್ಸಲ್ಲಿ ಹಿಟ್ಲರ್ಗೂ ಇದೇ ರೀತಿ ಟಾರ್ಚರ್ ನಡೀತಾ ಇತ್ತು. ಅದೇ ರೀತಿ ಈ ದರ್ಶನನಿಗೆ ಚೇರ್ ಕಟ್ಟಾಕಿ ಅವ್ರ ತಂದೆ ಹೊಡಿತಾ ಇದ್ರು. ಅದು ಯಾವ ಕಾರಣಕ್ಕೆ ಹೊಡಿತಿದ್ರು, ಆ ರೀತಿ ಹೊಡಿಯೋದು ಬೇಡ, ಯಾರು ತಮ್ಮ ಮಕ್ಕಳನ್ನ ಈ ರೀತಿ ಹೊಡಿಬೇಡಿ. ಆ ಟಾರ್ಚರ್ ಇಂದ ಇವನು ಟಾರ್ಚರ್ ಕಲ್ತ್ಕೊಂಡ. ಚಿಕ್ಕ ವಯಸ್ಸಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನ ಟಾರ್ಚರ್ ಮಾಡೋದು. ಅದ್ಯಾವುದೋ ವಿಡಿಯೋ ಇದೆ, ಅದರಲ್ಲಿ ಒಬ್ಬ ಚಿಕ್ಕ ಮಗುವನ್ನ ಕೋಲಿಟ್ಕೊಂಡು ಕೆಟ್ಟ ಮಾತುಗಳನ್ನ ಆಡ್ಕೊಂಡು ಟಾರ್ಚರ್ ಮಾಡ್ತಿದ್ದ. ಆ ವಿಡಿಯೋ ಒಂದೇ ಸಾಕಾಗಿತ್ತು ಕರ್ನಾಟಕದ ಲಾ ಅಂಡರ್ ಆರ್ಡರ್ಗೆ. ಆ ವಿಡಿಯೋ ತಗೊಂಡು ಇವನನ್ನ ಒಳಗಾಕಿ ಮಾನಸಿಕ ಸುಸ್ಥಿತಿಗೆ ಟ್ರೈನಿಂಗ್ ಕೊಟ್ಟು ಇವನನ್ನ ಬಿಡಬೇಕಾಗಿತ್ತು. ಇಲ್ಲಾಂದ್ರೆ ಇವನ ನಿತ್ಯ ಟಾರ್ಚರ್ ಚೇಂಬರ್ ಆಗಿತ್ತು ಆ ಗಾರ್ಡನ್.
ದಯವಿಟ್ಟು ಪೊಲೀಸ್ ಎನ್ಕ್ವೈರಿ ಮಾಡಿ. ಆ ಗಾರ್ಡನ್ ಅಲ್ಲಿ ಇದು ಕೊಲೆ ಬಯಲಾಗಿದೆ. ಬಯಲಾಗದ ಅನೇಕ ಟಾರ್ಚರ್ ಚೇಂಬರ್ ಆಗಿತ್ತದು ಹಿಂದೆ. ಅದೆಷ್ಟು ಇಂತಹ ಕ್ರೌರ್ಯಗಳು ನಡೆದಿದೆ ಅದೆಲ್ಲ ಬಯಲು ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರಕ್ಷಕ ಠಾಣೆ, ಆರಕ್ಷಕರೇ ನಿಮ್ಮಲ್ಲಿ ಮನವಿ, ಆ ಹಳೆಯ ವೃತ್ತಾಂತವನ್ನೆಲ್ಲ ತೆಗಿರಿ. ಅಷ್ಟೇ ಅಲ್ಲ, ನಿಮಗೆ ಇನ್ನೊಂದು ಮನವಿ, ಆ ಟಾರ್ಚರ್ ಚೇಂಬರ್ಲ್ಲಿ ಕರ್ನಾಟಕದ ಜನ ಯಾರ್ಯಾರು ಟಾರ್ಚರ್ ಅನುಭವಿಸಿದಾರೋ ಅವರು ಧೈರ್ಯವಾಗಿ ಮುಂದೆ ಬನ್ನಿ, ಬದುಕುಳಿದಿರೋರು. ಯಾಕಂದ್ರೆ ಇವನು ಬೆಳಗ್ಗೆ ಆಯಿಂಟ್ಮೆಂಟ್ ಹಚ್ಚಿರ್ತಾನೆ, ಅಕಸ್ಮಾತ್ ಬದುಕಿ ಉಳಿದ್ರೆ ಇವನು ಬೆಳಗ್ಗೆ ಆಯಿಂಟ್ಮೆಂಟ್ ಹಚ್ಚಿ ಉಳಿಸಿರ್ತಾನಲ್ಲ, ಊಟ ತಿಂಡಿಗೆ ದುಡ್ಡು ಕೊಟ್ಟು ಕಳಿಸಿರ್ತಾನಲ್ಲ, ಅವರೆಲ್ಲ ಮುಂದೆ ಬಂದು ಇವನ ಮೇಲೆ ಸಂತ್ರಸ್ತರಾಗಿ ಕಂಪ್ಲೇಂಟ್ ಮಾಡಿ ಇವನ ಈ ಕ್ರೌರ್ಯವನ್ನ ಇಲ್ಲಿಗೆ ಅಂತ್ಯಗೊಳಿಸೋಣ. ಈ ಕ್ರೌರ್ಯ ಆ ಕಿಚ್ಚ ಸುದಪ್ಪಿನಿಗೂ ಇದೆ ಅಂತ ಅನ್ಸತ್ತೆ, ಅನ್ಸೋದೇನು ನಿಜ. ಯಾಕಂದ್ರೆ ಅವನಿಗೆ ಸೇಮ್ ಟೈಪ್ ಆಫ್ ಅಟ್ಯಾಕ್ ಮಾಡಿಸಿದ್ದ ಅಹೋರಾತ್ರ ನಮ್ಮ ಮನೆಯ ಮೇಲೆ. ಆಗ ಅವನನ್ನು ರಕ್ಷಿಸಿದ ಎಲ್ಲ ರಾಜಕಾರಣಿಗಳು ಇಂದು ಬೆಕ್ಕುಗಳ ಹಂಗೆ ಪದವಿ ಕಳ್ಕೊಂಡು ವಿಲ್ಲ 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 ಒದ್ದಾಡ್ತಾ ಇದಾರೆ. ಈಗಲೂ ಇವನನ್ನ ಕಾಪಾಡಕ್ ಮುಂದೆ ಬರೋರು ಅದೇ ಆಗತ್ತೆ ಅಂತ ಹೇಳಿದ್ದೀನಿ. ಈ ಇನ್ನು ಆ ಜೋಕರ್ ಕ್ಲಬ್ ಬಂದಿದೆ. ಕಿಚ್ಚ ಸುದೀಪ ಜೂಜಾಡಿಸಿದಾಗ ಜೂಜಾಡಿಸಬೇಡುವ 33 ಆತ್ಮಹತ್ಯೆಗಳಾಗಿದೆ ಅಂತ ಹೇಳಿದ್ರೆ, ಅಲ್ಲೊಬ್ಬ ಜೋಕರ್ ಇದ್ದ, ಅವನ ಹೆಸರು ಅಸತ್ಯಭಾಮ ಹರೀಶ್ ಅಂತ. ಅವನು ಕಿಚ್ಚ ಸುದೀಪ ಮಾಡಿದ್ದು ಸರಿ ಅಂತ ವಾಣಿಜ್ಯ ಮಂಡಳಿಯಿಂದ ಹೇಳಿ ಇವತ್ತು ವಾಣಿಜ್ಯ ಮಂಡಳಿಯೇ ವಿಕೃತ ವಿಚಾರಕ್ಕೆ ಹೋಗಿದೆ. ಒಬ್ರನ್ನೊಬ್ರು ಹೊಡ್ಕೊಂಡು ವಿಲ ವಿಲ ಒದ್ದಾಡ್ತಾ ಇದಾರೆ. ಪಿಕ್ಚರ್ ಫಿಲ್ಮ್ ಇಂಡಸ್ಟ್ರಿನೇ ಬ್ಯಾನ್ ಮಾಡಿ ಕೂತಿದ್ದಾರೆ. ದರ್ಶನ್ಗೆ ಅನ್ನ ಬ್ಯಾನ್ ಮಾಡೋದಕ್ಕೆ ಅವ್ರಿಗೆ ಇನ್ನೂ ಪ್ರೂವ್ ಆಗ್ಬೇಕಂತೆ ಕೇಸು. ಕತ್ತೆಗಳ, ಏಯ್ ಏನ ಮಾತಾಡ್ತೀರಿ ನೀವು? ಅವನನ್ನ ಬ್ಯಾನ್ ಮಾಡದೆ ಇರೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ರೆಫರೆನ್ಸ್ ಕೊಡ್ತೀರಾ? ಓ ಮಿಸ್ಟರ್ ಏನದ ರಾಕ್ಲೈನ್ ವೆಂಕಟೇಶ. ಏನ್ ವೆಂಕಟೇಶಪ್ಪ ನಿನ್ನ, ರಾಜ್ಕುಮಾರ್ ಅವ್ರು ಹೇಳಿದಾರಂತೆ ಬ್ಯಾನ್ ಮಾಡ್ಬಿಡಿ ಕಲಾವಿದರನ್ನ. ಯಾವ ಕಲಾವಿದ ಅಲ್ಲ ಲೇ ಇವನು, ಕೊಲೆವಿದ. ನಿಮ್ಗೆ ಅಷ್ಟು ನಂಬಿಕೆ ಇಲ್ದಿದ್ರೆ ಅವನ್ನ ಬ್ಯಾನ್ ಮಾಡಿಬಿಟ್ಟು ಅವನು ತಪ್ಪಿತಸ್ಥ ಅಲ್ಲ ಅಂತ ಆಚೆ ಬಂದಾಗ ಅವನನ್ನ ಮತ್ತೆ ಸೇರಿಸ್ಕೊಂಡು ಎಗರಲಾಡಿ ಅವನ ಜೊತೆ ಕುಡಿದು ನಾಚಿಕೆ ಗೆಟ್ಟವರೇ, ಸಸ್ಪೆನ್ಷನ್ ರೀತಿಯಲ್ಲಿ ಬ್ಯಾನ್ ಮಾಡಿ ಮತ್ತೆ ಅವರನ್ನ ರಿಓಪನ್ ಮಾಡ್ಕೊಳ್ಳಿ. ನಾಚಿಕೆ ಆಗ್ತದೆ ಕರ್ನಾಟಕ ಚಿತ್ರರಂಗದ ಬಗ್ಗೆ. ಊರಿಗೆಲ್ಲ ಗೊತ್ತಿರೋ ವಿಚಾರ, ಇವ್ರಿಗೆ ಕಿವಿಲ್ ಬಂದು ಹೇಳ್ಬೇಕಂತೆ ಬ್ಯಾನ್ ಮಾಡಿ ಫಸ್ಟ್. ತಪ್ಪಿದಸ್ತರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ, ನಾಚಿಕೆ ಆಗಲ್ಲ ನಿಮ್ಗೆ? ವಾಣಿಜ್ಯ ಮಂಡಳಿಯಲ್ಲಿ ಮೊನ್ನೆ ಒಬ್ಬರನ್ನೊಬ್ರು ಹೊಡ್ಕೊಂಡು ಕಿತ್ಲಾಡ್ಕೊಂಡು ಸತ್ತಿರೋದು ಗೊತ್ತಿಲ್ಲ ನಿಮ್ಗೆ? ಯಾವ ನಂಬಿಕೆ ಉಳಿಸ್ಕೋಬೇಕು ಬ್ಯಾನ್ ಮಾಡೋದಕ್ಕೆ? ನಿಮ್ಗೆ ಮರ್ಯಾದೆಗಳು ಕೊಡ್ಬೇಕಾ ನಿಮ್ಗೆ? ಮರ್ಯಾದೆ ಹೋಗೋ ತರ ನಡ್ಕೊಂಡಿದ್ರಿ. ಆ ಕಿಚ್ಚ ಸುದೀಪ್ ಗನ್ನ ಜೂಜಾಡಿಸಿದಾಗ್ಲೇ ಬ್ಯಾನ್ ಮಾಡಿಸ್ಬೇಕಾಯ್ತು. ನಿಮಗೆ ಸಾಮಾಜಿಕ ನೈತಿಕತೆ ಇದೆಯನ್ರೋ ನಿಮ್ಗೆ? ನಿಮ್ ಪಿಕ್ಚರ್ ನೋಡಿ ಬೆಳೆಸಿದ ಜನ ಅವನ ಆಡ್ ನೋಡಿ ಸಾಯ್ತಾ ಇದ್ರೆ ನಂಗು ನಗುತ್ತಾ? ಅನುಭವಿಸಿದ್ದಕ್ಕೆ ಇವತ್ತು ಒಬ್ರಿಗೆ ಮೂತಿ ಮುಖ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಹಂಗ್ ಹೊಡ್ಕೊಂಡಿದೀರಿ ನೀವು ಯಾಕೆ? ನ್ಯಾಯಕ್ಕೆ ವಿರುದ್ಧ ತಿರುಗಿದ್ದಕ್ಕೆ. ಒಬ್ಬೊಬ್ಬೊಬ್ಬೊಬ್ಬ ಏಯ್, ಯಾವತ್ತೋ ಅವ್ರು ಕಿಚ್ಚ ಸುದೀಪ ಕೊಂದು ಸಾಯ್ಬೇಕಾಗಿತ್ತು, ಅಹೋರಾತ್ರ ಆ ಭಗವಂತ ಕಾಪಾಡಿದಾನೆ. ಇನ್ನು ನಿಮ್ಗಳಿಗೆಲ್ಲ ಹೆದರ್ತಾನೇನ್ರು ಅಹೋರಾತ್ರ? ಥೂ, ನಿಮ್ದೊಂದು ಬದುಕ. ಆ ಚಿತ್ರ ದೇವತೆ, ಚಿತ್ರೋದ್ಯಮ ದೇವತೆ ಭುವನೇಶ್ವರಿ ಅಮ್ಮ ನಿಮಗೆ ಇವತ್ತು ಮನೇಲಿ ಊಟ ತಿಂಡಿ ಕೊಡ್ತಾ ಇದ್ರೆ, ಆ ಊಟ ತಿಂಡಿ ಯಾರ ಮುಖಾಂತರ ಕೊಟ್ರು ಭುವನೇಶ್ವರಿ ಅಮ್ಮ? ಆ ಜನಗಳು ಕಷ್ಟಪಡೋದು, ಆ ಜನಗಳನ್ನೇ ಮೂರ್ಖರನ್ನಾಗಿ ಮಾಡಕ್ ಹೊರಡ್ತಿರಲ್ರು ನೀವು ಆ ಪ್ರೇಕ್ಷಕರನ್ನ. ಪ್ರೇಕ್ಷಕರ ಭಿಕ್ಷೆ, ಪ್ರೇಕ್ಷಕರ ಭಿಕ್ಷುಕರು ನೀವು. ಅವ್ರು ಹಾಕೋ ದುಡ್ಡಿಂದ ಬದುಕಿ ಮೀಸೆಗಳು ತಿರುವುಕೊಂಡು ನಾವು ಇವಾಗ ಬ್ಯಾನ್ ಮಾಡಲ್ಲ, 10 ವರ್ಷ ಆಗತ್ತೆ ಕೇಸ್, ಆಮೇಲೆ ಬ್ಯಾನ್ ಮಾಡ್ತೀರ ನೀವು? ಯಾಕೆ ಜೈಲಿಂದ ಕರ್ಕೊಂಬಂದು ಆಕ್ಟಿಂಗ್ ಮಾಡ್ಕೊಂಡು ಸಾಯ್ಬೇಕು ಅಂತಿದ್ದೀರಾ ನೀವು? ನೀವೆಲ್ಲ ಸತ್ರು ನಾವು ಬಿಡೋದಿಲ್ಲ. ಆ ಸಿಂಧೂರ ಲಕ್ಷ್ಮಣನಂತ ಪವಿತ್ರ ವ್ಯಕ್ತಿಯ ನಟನೆ ಮಾಡೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಇವನು
ಇವನು ಯೋಗ್ಯತೆ ಇದೆಯನ್ರು ಸಿಂಧೂರ ಲಕ್ಷ್ಮಣನ ಪಾತ್ರ ಮಾಡೋದಕ್ಕೆ. ನಾಚಿಕೆ ಥೂ, ನಿಮ್ದೊಂದು ಬದುಕ ವೀರ ಮದಕರಿ ಅಪ್ಪ. ಆ ರೋಲ್ ಮಾಡೋದಕ್ಕೆ ಇವನಿಗೆ ಏನು ಅರ್ಹತೆ ಇದೆ? ಇವಾಗ ಏನ್ ಕೈ ಕಟ್ಕೊಂಡು ಕೂತ್ಕೊಂಡಿದಾರ ಕರ್ನಾಟಕದ ಜನ? ನೀವು ಆಡದಂಗೆಲ್ಲ ಆಡೋದಕ್ಕೆ ಸ್ಟಾಪ್ ಇಟ್ ಸಾಕು ನಿಮ್ಮ ಈ ಒಳ ಹೊರಗಿನ ಆಟಗಳು. ಸುಮ್ಮನೆ ಅವನನ್ನ ಬ್ಯಾನ್ ಮಾಡಿ ಮತ್ತೆ ಅವನು ನಿಮ್ಮ ಕನಸಿನ ಪ್ರಕಾರ ಅವನು ತಪ್ಪಿತಸ್ಥಲ್ಲ ಅಂತ ಆಚೆ ಬಂದಾಗ ಎಗರಲಾಡ್ಕೊಳ್ಳಿ ಹಾಕೊಂಡು. ನಾಚಿಕೆ ಗೆಟ್ಟವರೆ, ವಿಶ್ವ ಮಾನ್ಯವಾಗಬೇಕು ಕನ್ನಡ ಇಂಡಸ್ಟ್ರಿ ಅಂತ ಹೋರಾಡೋದು ಬಿಟ್ಟು ಸಾಯ್ತಾ ಇದ್ದೀರಾ. ಬ್ಯಾನ್ ಮಾಡ್ಬೇಕೋ ಬೇಡವಾ ನೋಡ್ತೀವಿ, ಇನ್ನೇನು ನಿಮಗೆ ಕಣಿ ಹೇಳ್ಬೇಕಾ? ಚಿಕ್ಕ ಚಿಕ್ಕ ಕ್ರೈಮ್ ಮಾಡಿದನ, ಏ ಕಣ್ಣಿಗೆ ಕಾಣು ಅಂತ ಕಾಣ್ತಾ ಇದೆ ಅವನ ಕಾರ್ ಓಡಾಟ, ಅವನ CCTV, ಇನ್ನೇನು ಮಸಿ ಬಳಿದು ಅದನ್ನೆಲ್ಲ ಜನಗಳ ಬ್ರೈನ್ ಇಂದ ತೆಗೆದು ಅವನನ್ನ ನಿರ್ದೋಷಿ ಅಂತ ಪ್ರೂವ್ ಮಾಡಿ ಅವನಿಂದ ಪಿಕ್ಚರ್ ದುಡ್ಡು ಮಾಡಕ್ ಯೋಚನೆ ಮಾಡ್ತೀರಾ? ಅವನಿಂದ ಸಂಪಾದಿಸುವ ಒಂದೊಂದು ಕಾಸು ನಿಮಗೆ ನರಕ ಸದೃಶವಾಗುತ್ತೆ, ನರಕ ತೋರಿಸುತ್ತೆ. ಪ್ರತಿಯೊಂದು ದುಡ್ಡಾಗೋದಿಲ್ಲ, ದುಡ್ಡಿನಲ್ಲೂ ಒಳ್ಳೆ ದುಡ್ಡು ಕೆಟ್ಟ ದುಡ್ಡು ಎಲ್ಲ ಇರುತ್ತೆ, ಒಂದಿವಸ ನಿಮಗೆ ಗೊತ್ತಾಗತ್ತೆ. ಧನ್ಯವಾದ. ಅಹೋರಾತ್ರ.